ವಿಡಿಯೋದಲ್ಲಿ ಮಹಾಪ್ರಾಣ ಅಕ್ಷರಗಳ ಉಚ್ಚಾರಣೆ ಮತ್ತು ಪದಗಳನ್ನು ನೋಡೋಣ. ಮಹಾಪ್ರಾಣ ಅಕ್ಷರಗಳು ಅಂದರೆ ಹೆಚ್ಚಿನ ಉಸಿರಿನಿಂದ ಉಚ್ಚಾರ ಮಾಡುವ ಅಕ್ಷರಗಳು. ಖ ಮಹಾಪ್ರಾಣ ಅಕ್ಷರ. ಪದಗಳು ಖಂಜರ, ಶಾಖೆ, ಮುಖ, ಲೇಖಕ, ಖಾದಿ, ರೇಖೆ, ಖರ್ಚು, ಖಜಾನೆ. ಮಹಾಪ್ರಾಣಾಕ್ಷರ ಪದಗಳು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 10 ಮಹಾಪ್ರಾಣಾಕ್ಷರಗಳಿದ್ದಾವೆ. ಮುಂದಿನ ಅಕ್ಷರ ಖ. ಘಂಟೆ, ಮಾಘ, ಉದ್ಘಾಟನೆ, ಆಘಾತ, ಕೃತಜ್ಞತೆ, ಘಟನೆ, ಮೇಘ. ಮಹಾಪ್ರಾಣಾಕ್ಷರ ಪದಗಳನ್ನು ನೋಡ್ತಾ ಇದ್ದೀವಿ. ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತಾರೆ. ಇವು ಒಟ್ಟು 10 ಅಕ್ಷರಗಳಿದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿ. ನಂತರ ಛ ಮಹಾಪ್ರಾಣ ಅಕ್ಷರ ಪದಗಳು ಛತ್ರಿ, ಛಾವಣಿ, ಛತ್ರಪತಿ, ಛತ್ರ, ಕಚೇರಿ, ಛಂದಸ್ಸು. ನಂತರ ಮಹಾಪ್ರಾಣ ಅಕ್ಷರ ಪದಗಳು ಪೀಠ, ಠಸೆ, ಕಂಠ, ಜ್ಯೇಷ್ಠ, ಪೀಠಿಕೆ, ಶ್ರೇಷ್ಠ, ಪಾಠ. ಇಲ್ಲಿ ಜ್ಯೇಷ್ಠ ಮತ್ತು ಶ್ರೇಷ್ಠ ಅನ್ನೋ ಪದಗಳಲ್ಲಿ ಒತ್ತಕ್ಷರ ಮಹಾಪ್ರಾಣ ಠ ಅಕ್ಷರ ನೋಡ್ತಾ ಇದ್ವಿ. ಮುಂದುವರಿಯುತ್ತಾ ಠ ಮಹಾಪ್ರಾಣಾಕ್ಷರ ಪದಗಳು ಗೂಢಚಾರ, ಆರೂಢ, ಢಕ್ಕೆ, ನಿಗೂಢ, ಪ್ರೌಢ, ಆಷಾಢ, ಮೂಢ. ಮಹಾಪ್ರಾಣ ಠ ಅಕ್ಷರ ಪದಗಳನ್ನು ನೋಡ್ತಾ ಇದ್ವಿ. ನಂತರ ಥ ಮಹಾಪ್ರಾಣ ಥ ಅಕ್ಷರ ಪದಗಳು ಗ್ರಂಥ, ಪಥ, ಕಥೆ, ರಥ, ಸಾರಥಿ, ತೂಲ, ಅತಿಥಿ. ಮಹಾಪ್ರಾಣ ಥ ಅಕ್ಷರ ಪದಗಳು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 10 ಮಹಾಪ್ರಾಣಾಕ್ಷರಗಳನ್ನು ನೋಡಬಹುದು. ನಂತರ ಧ ಮಹಾಪ್ರಾಣಾಕ್ಷರ ಪದಗಳು ಧನಸ್ಸು, ಧನಿ, ಧರ್ಮ, ಧೀರ, ಧ್ಯಾನ, ಧೂಪ, ಧ್ವಜ, ಧನ. ಮಹಾಪ್ರಾಣ ಅಕ್ಷರಗಳನ್ನು ನೋಡ್ತಾ ಇದ್ದೀವಿ. ನಂತರ ಥ ಅಕ್ಷರ ಸೀತಾ, ಫಲ, ಫಲ, ಫಲಕ, ಫಸಲು, ಫಲವತ್ತಾದ, ಫೆಬ್ರವರಿ. ಮಹಾಪ್ರಾಣ ಥ ಅಕ್ಷರ ಪದಗಳು. ನಂತರ ಭ ಮಹಾಪ್ರಾಣಾಕ್ಷರ ಪದಗಳು ಭರವಸೆ, ಭಾರತ, ಭತ್ತ, ಭರತ, ಭುವಿ, ಭುಜ, ಶುಭ, ಶುದ್ಧ, ಶುಭ್ರ. ಮಹಾಪ್ರಾಣ ಭ ಅಕ್ಷರ ಪದಗಳು. ನಂತರ ಒಟ್ಟು ನಾವು 10 ಮಹಾಪ್ರಾಣಾಕ್ಷರಗಳನ್ನು ನೋಡಬಹುದು. ಅವುಗಳನ್ನು ಇಲ್ಲಿ ಕೊಟ್ಟಾಗಿದೆ. ಹ, ಧ, ಯ, ಥ, ಚ, ಥ, ಧ, ಥ, ಧ, ಭ ಅಕ್ಷರಗಳು. ಇದಾಗಿದೆ ಮಹಾಪ್ರಾಣ ಅಕ್ಷರಗಳು ಮತ್ತು ಪದಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.